ಹಾಯ್ ಸ್ನೇಹಿತರೆ ವಿಜಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಜಿ ಪಿ ಎಸ್ ಚ ನೇಮಕತೆ ಕುರಿತ ಅಪ್ಡೇಟ್ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ನೀವೇನು ನೋಡ್ತಾ ಇದ್ದೀರ ಸ್ಕ್ರೀನಲ್ಲಿ ಈ ಹೆಡ್ಡಿಂಗ್ ಬರಲಿಕ್ಕೆ ಕಾರಣ ಒಂದಷ್ಟು ಹಿನ್ನೆಲೆಯನ್ನು ನೀವು ತಿಳ್ಕೊಳ್ಬೇಕಾಗುತ್ತೆ ಅದರ ಜೊತೆಗೆ ನೀವು ಹೋಗಬೇಕು ಇಲ್ಲಾಂದ್ರೆ ಐವತ್ತೆಂಟು ಸಾವಿರ ಶಿಕ್ಷಕರ ಭರ್ತಿಗೆ ಕ್ರಮ ಅನ್ನುವಂಥ ಹೆಡ್ಲೈನನ್ನು ಓದಿ ಈ ಕೂಡಲೇ ಐವತ್ತೆಂಟು ಸಾವಿರ ಶಿಕ್ಷಕರ ಭರ್ತಿ ಆಗುತ್ತೆ ಅನ್ನುವಂಥ ನಿರ್ಧಾರಕ್ಕೆ ಬರ್ಬಿಟ್ರಿ ಹಾಗೆ ಜಿ ಪಿ ಟಿ ಶಿಕ್ಷಕರ ನೇಮಕ ಪ್ರಕ್ರಿಯೆ ಕುರಿತಂತೆ ಸಚಿವರು ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ನಿನ್ನೆ ವಿಡಿಯೋದಲ್ಲಿ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಿದ್ದೆ ಸಭೆಯ ಒಳಗಿನ ವಿಚಾರಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ಇವತ್ತಿನ ವಿಚಾರದಲ್ಲಿ ಮಾನ್ಯ ಸಚಿವರು ಪತ್ರಿಕಾ ಪ್ರಕಟಣೆಯಲ್ಲಿ ಏನು ತಿಳಿಸಿದ್ದಾರೆ ಅನ್ನುವಂಥದ್ದು ಇಲ್ಲಿರುವಂಥದ್ದು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಖಾಲಿ ಇರುವಂತಹ ಐವತ್ತೆಂಟು ಸಾವಿರ ಶಿಕ್ಷಕರ ಹುದ್ದೆಯ ಭರ್ತಿಗೆ ಒಳಗಾಗಿ ಕ್ರಮ ಕೈಗೊಳ್ಳಾಗತ್ತೆ ಅನ್ನುವಂತಹ ಮಾತನ್ನು ಶಾಲಾ ಶಿಕ್ಷಣ ಸಚಿವರು ಮಧು ಬಂಗರಪ್ಪನವರು ಹೇಳಿದ್ದಾರೆ ಕಾಲಮಿತಿ ಅನ್ನುವಂಥದ್ದು ಸ್ನೇಹಿತರೆ ಸರ್ಕಾರದ ಈ ಅವಧಿಯಲ್ಲಿ ಅವರು ಮಾಡುವಂಥದ್ದು ಬಟ್ ಐವತ್ತೆಂಟು ಸಾವಿರ ನೇಮಕಾತಿ ಆಗುತ್ತೆ ಅನ್ನುವಂಥದ್ದು ಸದ್ಯದ ಪ್ರಶ್ನೆ ಐವತ್ತೆಂಟು ಸಾವಿರ ಶಿಕ್ಷಕ ನೇಮಕಾತಿ ಸಂಬಂಧಪಟ್ಟಂತೆ ಮುಂದೆ ನೇಮಕಾತಿಗಳು ಹೇಗೆ ನಡೀತದೆ ಅಥವಾ ಮುಂದಿನ ನೇಮಕಾತಿಗಳು ಏನಿರುತ್ತೆ ಅನ್ನೋ ಗೊತ್ತಂತೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಸಚಿವರ ಹೇಳಿಕೆಗಿಂತಲೂ ಸಹ ಇಲಾಖೆ ಒಳಗಿನ ಪ್ರಸ್ತಾವನೆಗಳ ಬಗ್ಗೆ ನೀವು ತಿಳ್ಕೊಳ್ಬೇಕಾಗತ್ತೆ ಸೊ ಪ್ರಸ್ತಾವನೆಗಳ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ ಜೊತೆಗೆ ಈ ವಿಡಿಯೋದಲ್ಲಿ ಪ್ರಮುಖವಾಗಿ ಜಿ ಪಿ ಟಿ ಶಿಕ್ಷಕರ ನೇಮಕಾತಿ ಕುರಿತಂತೆ ಸಚಿವರು ಹೇಳಿರುವಂತಹ ಮಾಹಿತಿಯನ್ನು ಹೇಳುವಂತಹ ಪ್ರಯತ್ನ ಮಾಡ್ತೀನಿ ವಿಧಾನಸೌಧದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಅಂದರೆ ಸುದ್ದಿಗಾರ ಜೊತೆ ಮಾತನಾಡಿದಂತಹ ಇವರು ಪ್ರತಿಭಾವಂತ ಶಿಕ್ಷಕರು ಇಲಾಖೆಯ ಶಕ್ತಿಯಾಗಿದ್ದಾರೆ ಖಾಲಿ ಹುದ್ದೆಗಳಿಗೆ ಅತಿ ಶಿಕ್ಷಕರನ್ನು ನೇಮಿಸಿಕೊಂಡರೂ ಸಹ ಅದು ತಾತ್ಕಾಲಿಕ ಪರಿಹಾರ ಅಷ್ಟೇ ಅದಕ್ಕಾಗಿ ಖಾಲಿ ಹುದ್ದೆಗಳನ್ನು ನಾವು ಭರ್ತಿ ಮಾಡಲೇಬೇಕಾಗಿದೆ ಹಂತ ಹಂತವಾಗಿ ನೇಮಕಾತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಾಗುತ್ತೆ ಎನ್ನುವಂತಹ ಮಾತನ್ನು ಹೇಳಿದ್ದಾರೆ ಪ್ರಮುಖವಾಗಿ ಜಿ ಪಿ ಎಸ್ ಟಿಯ ನೇಮಕಾತಿ ಕುರಿತಂತೆ ಅವರು ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿಯಲ್ಲಿ ಆಯ್ಕೆಯಾದಂಥ ಹದಿಮೂರು ಸಾವಿರದ ಮೂರುನೂರ ಐವತ್ತೊಂದು ಅಭ್ಯರ್ಥಿಗಳ ಅಂತಿಮ ಪಟ್ಟಿಯನ್ನು ಪ್ರಕಟಿಸಲಾಗಿತ್ತು ಕೆಲವರು ಮತ್ತೆ ಕೋರ್ಟ್ನ ಮೊರೆ ಹೋಗಿದ್ದು ಸ್ಥಳ ನಿಯೋಜನೆ ಆದೇಶ ನೀಡಲು ವಿಳಂಬವಾಗಿದೆ ಕಾನೂನು ನೆರವನ್ನು ಪಡೆದು ಆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇಲ್ಲಿ ಪ್ರಮುಖವಾಗಿ ಶಿಕ್ಷಣ ಸಚಿವರು ಸದ್ಯದ ಮಟ್ಟಿಗೆ ಎರಡು ವಿಚಾರಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿದ್ದಾರೆ ಒಂದು ಪಠ್ಯ ಏನಿದೆ ಅದರ ಸ್ವಲ್ಪ ಬದಲಾವಣೆ ಬಗ್ಗೆ ಅದರ ನಂತರ ಶಿಕ್ಷಕರ ನೇಮಕಾತಿಗಳ ಬಗ್ಗೆ ಸಹ ಗಮನವನ್ನು ಹರಿಸುವ ಹರಿಸಿರುವಂಥದ್ದು ನಿನ್ನೆ ಪ್ರಮುಖವಾಗಿ ಮೊದಲ ಬಾರಿಗೆ ಇಲಾಖೆ ಮಟ್ಟದ ಒಂದು ಸಭೆಯನ್ನು ನಡೆಸಲಾಗಿರುವಂಥದ್ದು ಸಭೆಯಲ್ಲಿ ಪ್ರಮುಖವಾಗಿ ಶಿಕ್ಷಕರ ಕೊರತೆಯ ಬಗ್ಗೆ ಚರ್ಚೆ ನಡೆಸಲಾಗಿದೆ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಯಾವ ರೀತಿ ಇದೆ ಮತ್ತು ಅದರ ಮೇಲಿರುವಂತಹ ಕಾನೂನು ತೊಡಕುಗಳೇನು ಅದನ್ನು ನಿವಾರಿಸಲಿಕ್ಕೆ ಇರುವಂತಹ ಮಾರ್ಗೋಪಾಯ ಏನು ಅನ್ನುವಂಥ ಕುರಿತಂತೆ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಲಾಯಿತು ಚರ್ಚೆಯಲ್ಲಿ ಕೇಳಿಬಂದಂತಹ ತೀರ್ಮಾನದಂತೆ ಇದು ಕಾನೂನು ತೊಡಕಾಗಿರುವಂತಹ ಕಾರಣದಿಂದಾಗಿ ನ್ಯಾಯಾಲಯದಲ್ಲೇ ಇದು ಪರಿಹಾರ ಕಾಣಬೇಕಾಗಿದೆ ನ್ಯಾಯಾಲಯದಲ್ಲಿ ಪರಿಹಾರ ಕಂಡ ನಂತರ ನಾವು ಈ ಕುರಿತಂತೆ ಮುಂದಿನ ಕ್ರಮವನ್ನು ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಕೇಳಿ ಬಂದಿದ್ದರಿಂದ ಮಾನ್ಯ ಸಚಿವರೇ ಎ ಅವರ ಜೊತೆಗೆ ಮಾತನಾಡುವಂತಹ ಭರವಸೆಯನ್ನು ಕೊಟ್ಟಿರುವಂಥದ್ದು ಜೊತೆಗೆ ಇಲಾಖಾ ಮಟ್ಟದಲ್ಲಿ ಏನೆಲ್ಲ ದಾಖಲೆಯನ್ನು ನೀಡಬೇಕು ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಯನ್ನು ತುರ್ತಾಗಿ ನೀಡಿ ಯಾವುದೇ ವಿಳಂಬ ನೀತಿಯನ್ನು ಮಾಡಲಬೇಡಿ ಎನ್ನುವಂತಹ ಮಾತನ್ನು ಸಚಿವರು ಅಧಿಕಾರಿಗಳಿಗೆ ಕೊಟ್ಟಿರುವಂಥದ್ದು ಇವಿಷ್ಟು ಸೂಚನೆಗಳನ್ನು ಒಟ್ಟಾರೆಯಾಗಿ ಸ್ನೇಹಿತರೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಸದ್ಯ ಇರುವಂತಹ ಸ್ಥಗಿತತೆ ಏನು ಅಂತ ನೀವು ಅರ್ಥ ಮಾಡ್ಕೋಬೇಕು ಸದ್ಯ ಇರುವಂತದ್ದು ವಿವಾಹಿತ ಮಹಿಳೆಯರ ಕೇಸ್ ಏನಿದೆ ಅದರ ಕಾರಣದಾಗಿ ಪ್ರಕ್ರಿಯೆ ಸ್ಥಗಿತ ಆಗಿದೆ ಇನ್ನು ಎಚ್ ಕೆ ಇಶ್ಯೂಗೆ ಸಂಬಂಧಪಟ್ಟಂತೆ ಸದ್ಯ ಸ್ಟೇ ಏನಿತ್ತು ಅವೆಲ್ಲ ಕ್ಲಿಯರ್ ಆಗಿರುವಂಥದ್ದು ಇನ್ನು ಎಚ್ ಕೆ ವಿಭಾಗದಲ್ಲಿ ಭಾಗದಲ್ಲಿ ಇರುವಂಥ ಒಂದಷ್ಟು ಗೊಂದಲವನ್ನು ನಾನು ಮುಂದಿನ ವೀಡಿಯೋದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ ಸೊ ಒಟ್ಟಾರೆಯಾಗಿ ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟಂತೆ ಸಚಿವರು ಸಕಾರಾತ್ಮಕ ಸ್ಪರ್ಧಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸೊ ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದಂತೆ ಭಾವಿಸ್ತೀನಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ